ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಇಂದು ನಾವು ಮೂಲ ಮತ್ತು ಪರಿಚಯಿಸಲಾದ ಬೆಳೆಗಳು ಎಂದರೆಯನ್ನು ಹಾಗೂ ಭತ್ತ ಕಬ್ಬು ಮತ್ತು ಹತ್ತಿ ಬೆಳೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ ಸೊ ಈಗ ನಾವು ಒಂದು ಪ್ರದೇಶವನ್ನು ತೆಗೆದುಕೊಂಡರೆ ಅದರಲ್ಲಿ ಅಪಾರ ಸಸ್ಯ ಸಂಪತ್ತು ಇರುವುದು ನಮಗೆಲ್ಲರಿಗೂ ಗೊತ್ತು ಆದರೆ ಈ ಸಸ್ಯ ಸಂಪತ್ತು ನಮಗೆ ಇಲ್ಲಿಂದನೇ ಹುಟ್ಟಿ ಅಥವಾ ಇಲ್ಲೇ ಉಗಮವಾಗಿದೆಯೋ ಅಥವಾ ಬೇರೆ ಕಡೆಯಿಂದ ಬಂದಿದೆಯೋ ಅಂತ ನಾವು ನೋಡಿದಾಗ ಅದರಲ್ಲಿ ಸುಮಾರು ಬೆಳೆಗಳು ಇಲ್ಲಿದ್ದು ಉಳಿದವೆಲ್ಲ ಬೇರೆ ಬೇರೆ ಭಾಗಗಳಿಂದ ನಮ್ಮ ಜಾಗಕ್ಕೆ ವಲಸೆ ಬರುವಂತಹ ಜನಗಳು ಅಥವಾ ಪ್ರಾಣಿ ಪಕ್ಷಿಗಳಿಂದಲೂ ಸ್ವಲ್ಪ ಬೆಳೆಗಳು ನಮ್ಮ ಪ್ರದೇಶಕ್ಕೆ ಬರ್ತವೆ ಸೊ ಹಾಗೆ ನಾವು ನೋಡಿದಾಗ ಮೂಲ ಬೆಳೆ ಅಂತ ಹೇಳಿದರೆ ಇದೇ ಪ್ರದೇಶದಲ್ಲಿ ಹುಟ್ಟಿ ಅದನ್ನು ಮತ್ತೆ ನಮ್ಮ ಮಾನವರು ಅದನ್ನು ಆರ್ಥಿಕವಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವಂತಹ ಈ ಬೆಳೆಗಳಿಗೆ ಮೂಲ ಬೆಳೆ ಅಂತ ಹೇಳ್ತೀವಿ ಸೊ ಇದರ ಹತ್ತಿರದ ಸಂಬಂಧಿಗಳು ಅಂದರೆ ಕಡಿಮೆ ಇಳುವರಿ ಕೊಡುವುದಾಗಿರ್ಬೋದು ಅಥವಾ ಕೀಟ ರೋಗ ನಿಯಂತ್ರಣ ಶಕ್ತಿ ಹೊಂದಿರುವಂತಹ ಒಂದು ಜಾತಿಯ ಈ ಬೆಳೆಗಳ ವಿವಿಧ ರೂಪಗಳು ಏನಿದವೋ ಅವು ನಮ್ಮ ಪ್ರದೇಶದಲ್ಲಿ ಸಿಗ್ತವೆ ಸೊ ಹಾಗಾಗಿ ನಾವು ಅದನ್ನು ಮೂಲ ಬೆಳೆ ಅಂತ ಹೇಳ್ತೀವಿ ಸೊ ನಮಗೆ ಉದಾಹರಣೆ ನಾವು ಭಾರತ ದೇಶದಲ್ಲಿ ಮೂಲ ಬೆಳೆ ಅಂತ ಹೇಳಿದರೆ ಭತ್ತ ಕಬ್ಬು ಜೊತೆಗೆ ಸಿರಿಧಾನ್ಯಗಳು ಮತ್ತು ಹಲವಾರು ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳು ಎಣ್ಣೆಕಾಳು ಬೆಳೆಗಳು ಇವೆಲ್ಲ ಇರ್ತವೆ ಸೊ ಈ ತರಹ ನಾವು ನೋಡಿದರೆ ಇದನ್ನು ನಾವು ಒಂದು ಮೂಲ ಬೆಳೆಗಳು ಅಂತ ಕರಿತೀವಿ ಹಾಗೆಯೇ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಭಾರತದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ವ್ಯಾಪಾರಕ್ಕೋಸ್ಕರ ಹಲವಾರು ದೇಶದಿಂದ ಹಲವಾರು ಖಂಡಗಳಿಂದ ವ್ಯಾಪಾರಿಗಳು ಅಥವಾ ಬೇರೆ ಬೇರೆ ಜನಗಳು ಬಂದಿದ್ದಾರೆ ಅದನ್ನು ನಾವು ಪೋರ್ಚುಗೀಸರಿಂದ ಹಿಡಿದು ಬ್ರಿಟಿಷರು ಮೊಘಲರು ಜೊತೆಗೆ ಚೈನಾದಿಂದ ಈ ಥರ ಜನಗಳು ಏನೇನು ಬಂದಿದ್ದಾರೋ ಅವರು ಬರುವಾಗ ಅಲ್ಲಿಂದ ಅಲ್ಲಿಗೆ ಸೂಕ್ತವಾಗಿ ಹೊಂದಿರುವಂಥ ಅಲ್ಲಿ ಉಗಮವಾದ ಬೆಳೆಗಳನ್ನು ತಂದು ನಮ್ಮ ಭಾಗಕ್ಕೆ ಕೊಟ್ಟಿರೋರು ಹಾಗೆ ಇಲ್ಲಿಂದ ಚೆನ್ನಾಗಿದ್ದಂಥ ಬೆಳೆಗಳನ್ನು ತಗೊಂಡು ಅವರ ಭಾಗಕ್ಕೂ ಅದನ್ನು ಪರಿಚಯಿಸಲಾಗಿದೆ ಅಂದರೆ ಬೇರೆ ಕಡೆಯಿಂದ ಬಂದು ನಮ್ಮ ಪ್ರದೇಶದಲ್ಲಿ ಅದನ್ನು ಉತ್ತಮವಾಗಿ ಬೆಳೆದು ಒಂದು ಲಾಭ ಪಡೆದು ಕೊಳ್ಳುವಷ್ಟು ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಅಂತ ಹೇಳಿದರೆ ನಾವು ಅದನ್ನು ಪರಿಚಯಿಸಲಾದ ಬೆಳೆ ಅಂತ ಹೇಳ್ತೀವಿ ಸೊ ನಮ್ಮ ದೇಶದಲ್ಲಿ ಸುಮಾರು ಬೆಳೆಗಳು ಪರಿಚಯಿಸಲಾದ ಬೆಳೆಗಳು ಅದರಲ್ಲೂ ಮುಖ್ಯವಾಗಿ ನಾವು ಈ ದಿನಗಳಲ್ಲಿ ಏನು ಇದ್ದೀವೋ ಅವು ಪರಿಚಯಿಸಲಾದ ಬೆಳೆಗಳು ನಾವು ನೋಡ್ಬೋದು ಸೊ ಇದರಲ್ಲಿ ಪೋರ್ಚುಗೀಸರು ಮತ್ತು ಬ್ರಿಟಿಷರು ಮೊಘಲರು ಅರಬರು ಇವರೆಲ್ಲ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಹಲವಾರು ಬೆಳೆಗಳನ್ನು ನಮಗೆ ತಂದು ಕೊಟ್ಟಿದ್ದಾರೆ ಸೊ ಉದಾಹರಣೆ ನೋಡಬೇಕಾದ್ರೆ ನಾವು ನಾವು ಈಗ ನೆಲಗಡಲೆ ಏನು ನೋಡ್ತೀವಿ ಅದು ಪೋರ್ಚುಗೀಸರು ನಮಗೆ ಕೊಟ್ಟಿದ್ದು ನೆಲಗಡಲೆ ಆಗಲಿ ಸೀತಾಫಲ ಆಗಲಿ ಅಥವಾ ಸೀಬೆಹಣ್ಣು ಈ ಥರದ ಬೆಳೆಗಳು ಹಾಗೆ ಬ್ರಿಟಿಷರು ನಮಗೆ ಓಟ್ಸ್ ಆಪಲ್ ವೆನಿಲಾ ಪಿಯರ್ಸ್ ನಿಂಬೆ ಕಿತ್ತಳೆ ಇವೆಲ್ಲ ಬ್ರಿಟಿಷರಿಂದ ನಮಗೆ ಪರಿಚಯಿಸಲಾದ ಬೆಳೆಗಳು ಹಾಗೆ ಈ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಖರ್ಜೂರದ ಬೆಳೆ ದ್ರಾಕ್ಷಿ ಇವೆಲ್ಲ ಅರಬ್ಬರು ನಮ್ಮ ದೇಶಕ್ಕೆ ಒಂದು ಕೊಟ್ಟ ಕೊಡುಗೆ ಇದೇ ಥರ ನಾವು ತಿಂಗಳ ಹುರುಳಿ ಫ್ರೆಂಚ್ ಬೀನ್ ಅಂತ ಹೇಳ್ತೀವಿ ಅದು ಫ್ರೆಂಚರಿಂದ ಬಂದಿದ್ದು ಮತ್ತು ಚೈನಾದಿಂದ ಸೋಯಾ ಬೀನ್ ಮತ್ತು ಲಿಚ್ಚಿ ಬೆಳೆಗಳು ಹೀಗೆ ಇತರ ಇತರೆ ದೇಶಗಳಿಂದ ನಮಗೆ ಹಲವಾರು ಬೆಳೆಗಳು ಪರಿಚಯಿತವಾಗಿದೆ ಹಾಗಾಗಿ ಈಗ ನಮ್ಮ ದೇಶ ವಿವಿಧ ಸಸ್ಯ ಸಂಪತ್ತಿನಿಂದ ಸಂಪದ್ಭರಿತವಾಗಿದೆ ಸೊ ಈ ಥರ ನಾವು ಈ ಬೆಳೆಗಳನ್ನು ಒಂದು ವಿಂಗಡಣೆ ಮಾಡಿದ್ವಿ ಮೂಲ ಬೆಳೆಗಳು ಮತ್ತು ಪರಿಚಯಿಸಲ್ಲದ ಬೆಳೆಗಳು ಸೊ ಈಗ ನಾವು ನಮ್ಮ ದೇಶದಲ್ಲಿ ಇರುವಂಥ ಪ್ರಮುಖ ಬೆಳೆಗಳ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋದಾದರೆ ನಮಗೆ ಇಲ್ಲಿ ಮುಖ್ಯವಾಗಿ ಬೆಳೆಗಳು ಅಂತ ಹೇಳಿದರೆ ಭತ್ತ ಕಬ್ಬು ಮತ್ತು ಹತ್ತಿ ಆಹಾರ ಬೆಳೆ ಮತ್ತು ಒಂದು ವಾಣಿಜ್ಯ ಬೆಳೆ ಹಾಗೂ ಒಂದು ಫೈಬರ್ ಕ್ರಾಪ್ ಅಥವಾ ಬಟ್ಟೆ ನೇಯ್ಗೆಗೆ ಬಳಸುವಂಥ ಒಂದು ಬೆಳೆಗಳು ಸಾಕಾರವಾಯಿತು ಸ್ಟೀಲ್ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗ ಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಸೊ ಮೊದಲನೇದಾಗಿ ಭತ್ತಕ್ಕೆ ಬರೋಣ ಭತ್ತ ನಮ್ಮ ಪ್ರದೇಶದಲ್ಲಿ ಮುಖ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಆಹಾರಕ್ಕೆ ಬಳಸುವಂಥ ಬೆಳೆ ಸೊ ನಾವು ಇಡೀ ಪ್ರಪಂಚದಲ್ಲಿ ನೋಡಿದಾಗ ಮೂರನೇ ಒಂದು ಭಾಗ ಭಾರತದಲ್ಲಿ ಬೆಳೆದರೆ ಉಳಿದ ಮೂರನೇ ಒಂದು ಭಾಗ ಚೈನಾದಲ್ಲಿದೆ ಹಾಗೆಯೇ ಉಳಿದ ಒಂದನೇ ಮೂರು ಭಾಗ ಏನಿದೆ ಅದು ಇಡೀ ಉಳಿದ ಪ್ರಪಂಚದಲ್ಲಿದೆ ಅಂದರೆ ನಮಗೆ ಭಾರತ ಮತ್ತು ಚೈನಾದಲ್ಲಿ ಎಷ್ಟು ಭತ್ತ ಬೆಳೆಗೆ ಮಹತ್ವ ಇದೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಪ್ರತಿ ಆಹಾರನೂ ಭತ್ತದ ಸುತ್ತಮುತ್ತನೇ ಇರುತ್ತೆ ಅಕ್ಕಿಯಿಂದ ಅನ್ನ ಮಾಡ್ತೀವಿ ಇಡ್ಲಿ ದೋಸೆ ಮತ್ತು ಅವಲಕ್ಕಿ ಆಗಲಿ ಅದನ್ನು ಪುರಿ ಮಾಡೋದಾಗಲಿ ವಿವಿಧ ರೂಪಗಳಲ್ಲಿ ನಾವು ಅದನ್ನು ಬಳಸ್ತೀವಿ ಆದರೆ ಭತ್ತ ಮಾತ್ರ ನಮ್ಮ ಆಹಾರದಲ್ಲಿ ಪ್ರಮುಖವಾಗಿ ಇರಲೇಬೇಕಾದಂಥ ಬೆಳೆ ನಮ್ಮ ಒಂದು ಆಹಾರ ಪದ್ಧತಿ ಅಂತ ನೋಡಿದರೆ ನಾವು ಅನ್ನ ಸಾಂಬಾರು ಅಂತೀವಿ ಅನ್ನ ಅಂಥೇಳಿದರೆ ಅಕ್ಕಿಯಿಂದ ಬರುತ್ತೆ ಸಾಂಬಾರು ಅಂದರೆ ಬೇಳೆಕಾಳು ಬೆಳೆಗಳು ಸೊ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಈ ನಮ್ಮ ಭತ್ತದ ಬೆಳೆ ಇದು ನಮಗೆ ಭತ್ತನ ನಾವು ನೋಡ್ತಾ ಹೋದಾಗ ಇದೇನು ಹೊಸ ಬೆಳೆ ಏನೂ ಅಲ್ಲ ಇದು ತುಂಬ ಹಳೆಯ ಬೆಳೆ ಸೊ ಇದನ್ನು ನಾವು ಯಾವ ಥರ ಎಲ್ಲಿಂದ ಹೇಗೆ ಉತ್ಪನ್ನ ಆಯಿತು ಅಥವಾ ಹೇಗೆ ಉಗಮವಾಯಿತು ಅಂತ ನೋಡ್ತಾ ಹೋದರೆ ಇದು ಸುಮಾರು ಐದರಿಂದ ಆರು ಸಾವಿರದ ವರ್ಷಗಳ ಹಿಂದಿಂದಲೇ ನಾವು ಇದು ನಮ್ಮ ದೇಶದಲ್ಲಿ ಇರೋದನ್ನು ನೋಡಬಹುದು ಅಂದರೆ ಒಂದು ನಮ್ಮ ಈ ಏಷ್ಯಾ ಖಂಡದಲ್ಲಿ ಭತ್ತದ ಬೆಳೆಯ ಇರುವಿಕೆಯನ್ನು ಒಂದು ಪುರಾತತ್ವ ಇಲಾಖೆ ಅದು ಉತ್ಖನನ ಮಾಡಿದಾಗ ಏಳು ಸಾವಿರದ ಹಿಂದೆಯೇ ಭಾರತ ದೇಶದಲ್ಲಿ ಅಕ್ಕಿ ಇದ್ದದನ್ನು ಒಂದು ಸಾಬೀತುಪಡಿಸಿದೆ ಹಾಗೆಯೇ ಚೈನಾದಲ್ಲಿ ಐದು ವರ್ಷದ ಹಿಂದೆಯೇ ಭತ್ತದ ಬೆಳೆ ಇತ್ತು ಅಂಥೇಳಿ ಇತಿಹಾಸ ಹೇಳುತ್ತೆ ಸೊ ಅದ್ರ ಪ್ರಕಾರ ನಾವು ನೋಡಿದ್ರೆ ಆ ಒಂದು ಕಾಲಘಟ್ಟದಲ್ಲಿ ಐದು ಸಾವಿರ ವರ್ಷದ ಹಿಂದೆ ಈ ಭತ್ತದ ಬೆಳೆ ಕೇವಲ ರಾಜರಿಗೆ ಮಾತ್ರ ಬೆಳೆದು ಬಳಸಲು ಒಂದು ಅನುಮತಿ ಇತ್ತು ಅದನ್ನು ಬೇರೆಯವರು ಬೆಳೆಯೋಕ್ಕೆ ಅವಕಾಶವೇ ಇರಲಿಲ್ಲ ಯಾಕೆಂದರೆ ಅದು ಅಷ್ಟೊಂದು ಶ್ರೇಷ್ಠವಾದ ಬೆಳೆ ಅಂತ ಅವರು ಅಷ್ಟು ಮಹತ್ವ ಕೊಟ್ಟಿದ್ದರು ಅದಕ್ಕೆ ಹಾಗೆಯೇ ಥೈಲ್ಯಾಂಡ್ನಲ್ಲಿ ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದಿನದಲ್ಲೇ ಇದು ಬೆಳೀತಾ ಇದ್ದರು ನಮಗೆ ಇತ್ತೀಚಿನ ಅಂದರೆ ತುಂಬ ಇತ್ತೀಚಿನ ಒಂದು ಇತಿಹಾಸ ನೋಡಿದ್ರೂ ಈ ನಮ್ಮ ಇದು ಗಂಗಾ ನದಿ ಅಥವಾ ಸಿಂಧೂ ನದಿ ಒಂದು ಏನು ನಾಗರಿಕತೆ ಇದೆಯಲ್ವಾ ಅದರಲ್ಲಿ ನಾವು ನೋಡಿದರೆ ಹಸ್ತಿನಾಪುರದಲ್ಲಿ ಸುಮಾರು ಎಂಟು ಸಾವಿರದಿಂದ ಎಂಟು ನೂರರಿಂದ ಸಾವಿರದ ನೂರು ವರ್ಷದ ಹಿಂದೆಯೇ ಭತ್ತ ಬೆಳೆಯುವುದು ನಾವು ಒಂದು ಇತಿಹಾಸದಲ್ಲಿ ಉಲ್ಲೇಖರಾಗಿರೋದು ಕಾಣ್ತೀವಿ ಹಾಗೆಯೇ ಉತ್ತರ ಪ್ರದೇಶದ ಅತ್ರಾಂಕಿಕರ್ ಎಂಥ ಪ್ರದೇಶದಲ್ಲಿ ಸಾವಿರದ ನೂರರಿಂದ ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಈ ಭತ್ತ ಬೆಳೆದಿರೋದು ನಮಗೆ ಕಾಣಸಿಗುತ್ತೆ ಪುರಾವೆಗಳಲ್ಲಿ ಸೊ ಅದ್ರ ಜೊತೆಗೆ ಈ ನಮ್ಮ ಪುರಾಣಗಳಲ್ಲಿ ಇದರ ಉಲ್ಲೇಖ ತುಂಬಾ ಇದೆ ಸೊ ಇದು ಅತ್ಯಂತ ಶ್ರೇಷ್ಠವಾದ ಧಾನ್ಯ ಅಂತಲೇ ಆಗಿನ ಜನ ನಂಬಿದ್ರು ಸೊ ಈ ವೇದ ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ಈ ಅಕ್ಕಿಯಿಂದ ಮಾಡಿದ ನೈವೇದ್ಯವನ್ನು ದೇವರಿಗೆ ಕೊಡ್ತಾಯಿದ್ರು ಅಂದರೆ ಸಾಮಾನ್ಯ ಮನುಷ್ಯರು ಅದನ್ನು ಇರಲಿಲ್ಲ ಬರೀ ದೇವರಿಗೋಸ್ಕರನೇ ಮೀಸಲಿಟ್ಟಿದ್ರು ಅಷ್ಟೊಂದು ಅದಕ್ಕೆ ಶ್ರೇಷ್ಠತೆ ಇತ್ತು ಹಾಗೆಯೇ ಜಾವಾ ಪ್ರದೇಶದಲ್ಲಿ ನೋಡಿದ್ರೆ ಫಿಲಿಪೈನ್ಸ್ ಜಾವಾ ಆ ಕಡೆ ಅಲ್ಲಿ ಒಂದು ದೇವಿ ಶ್ರೀಯೇ ಅಂತ ಒಂದು ದೇವರು ಏನಿತ್ತು ಅದರ ಒಂದು ಆಶೀರ್ವಾದ ಅಂತ ಜನ ನಂಬಿದರು ಅಷ್ಟು ಶ್ರೇಷ್ಠವಾಗಿ ಅದನ್ನು ನೋಡ್ತಾ ಇದ್ದರು ಮತ್ತು ಬಳಸೋದನ್ನು ಅಷ್ಟೇ ತುಂಬ ಪ್ರಮುಖವಾದ ಒಂದು ಜನಾಂಗ ಮಾತ್ರ ಬಳಸ್ತಾಯಿದ್ರು ಎಲ್ಲರೂ ಬಳಸ್ತಾ ಇರಲಿಲ್ಲ ಸೊ ಅದನ್ನು ನಾವು ನಮ್ಮ ಪುರಾಣಗಳಲ್ಲೂ ಅವಲಕ್ಕಿಯಾಗಿ ಆದರೂ ಬಳಸ್ಬೋದು ಪೂರಿ ಮತ್ತು ವಿವಿಧ ರೂಪದಲ್ಲಿ ಬಳಸ್ತಾರೆ ಯಾಕೆ ಅಂಥೇಳಿದರೆ ಮುಖ್ಯವಾಗಿ ಹಬ್ಬಗಳಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ಕಾರಣ ಈ ಅಕ್ಕಿ ತಿನ್ನೋದರಿಂದ ಆಯಸ್ಸು ಹೆಚ್ಚುತ್ತದೆ ಸಂತೋಷದಿಂದ ಇರ್ತೀವಿ ಮತ್ತು ಸಮೃದ್ಧಿ ಇರುತ್ತೆ ಅಂತ ಒಂದು ನಂಬಿಕೆ ಹೀಗಾಗಿ ನಾವು ಈ ಭತ್ತವನ್ನು ಅನಾದಿ ಕಾಲದಿಂದಲೂ ನಮ್ಮ ಆಹಾರದ ಒಂದು ಭಾಗವಾಗಿಯೇ ಉಳಿದಿದೆ ಈಗಲೂ ಅದನ್ನು ನಾವು ತುಂಬ ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ ಸೊ ಈಗ ಭತ್ತ ಹೇಗೆ ಅಂತ ಹೇಳ್ಬಿಟ್ಟು ಒಂದು ವೈಜ್ಞಾನಿಕವಾಗಿ ನೋಡಿದರೆ ವರೈಸ ಅನ್ನೋ ಒಂದು ಗುಂಪಿನಗೆ ಸೇರಿದ ಒಂದು ಬೆಳೆಯಾಗಿದ್ದು ಹುಲ್ಲು ಜಾತಿಯ ಒಂದು ಬೆಳೆಯಾಗಿದ್ದು ಇದರಲ್ಲಿ ಉಪ್ ಜಾತಿಗಳಿದ್ದಾವೆ ಯಾವುದು ಅಂತ ಹೇಳಿದರೆ ಮುಖ್ಯವಾಗಿ ನಾವು ನೋಡಿದ್ರೆ ಸಟೈವ ಮತ್ತು ಅಂತ ವರೈಝಾ ಸಟೈವ ಮತ್ತು ವರೈಜಾ ಅಂತ ಈ ಎರಡು ಜಾತಿಗಳು ಅಥವಾ ವಿಧದ ಭತ್ತ ಹೆಚ್ಚಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಉಗಮವಾಗಿ ಅಲ್ಲಿ ಹೆಚ್ಚು ಉತ್ಪ ಉತ್ಪಾದನೆ ಮತ್ತು ಬಳಕೆಯಲ್ಲಿತ್ತು ಅಂತ ನಮ್ಮ ಪುರಾತತ್ವ ಇಲಾಖೆಯ ಒಂದು ದಾಖಲೆಗಳು ಹೇಳ್ತವೆ ಸೊ ಇದೇ ತರಹ ಇದೇ ಕಾಲಘಟ್ಟದಲ್ಲಿ ಅಮೇರಿಕಾದಲ್ಲೂ ಭತ್ತ ಬೆಳೀತಾ ಇದ್ರು ಅಂತ ಒಂದು ದಾಖಲೆ ಇದೆ ಆದರೆ ಅದರ ಒಂದು ವಿಧ ಅಥವಾ ಜಾತಿ ಏನಿದೆಯೋ ಅದು ಕೊಂಚ ಬೇರೆ ವಿಧವಾಗಿದ್ದು ಅಂದರೆ ಇದರದ್ದು ಜೀನಸ್ ನಾವು ಝೈಝಾನಿಯಾ ಅಂತ ಹೇಳ್ತೀವಿ ಇದು ಮುಖ್ಯವಾಗಿ ಉತ್ತರ ಅಮೇರಿಕಾದಲ್ಲಿ ಹೆಚ್ಚಾಗಿ ಬೆಳೆಸಲಾಗ್ತಿತ್ತು ಇದರಲ್ಲೂ ಎರಡು ಉಪಜಾತಿಗಳಿವೆ ಅವು ಝೈಾನಿಯ ಅಕ್ವಾಟಿಕಾ ಮತ್ತು ಝಾನಿಕಾ ಪಾಲಿಸ್ಟ್ರೈಸ್ ಹೇಳ್ಬಿಟ್ಟು ಸೊ ಇದು ಒಂದು ಭತ್ತದ ಜಾತಿ ಅದನ್ನು ನಾವು ವೈಜ್ಞಾನಿಕವಾಗಿ ಅಥವಾ ಶಸ್ತ್ರಶಾಸ್ತ್ರೀಯವಾಗಿ ಒಂದು ಹೆಸರು ಕೊಟ್ಟಿರುವಂಥದ್ದು ಸೊ ಈಗ ನಾವು ಈ ವರೈಝಾ ಗುಂಪು ನೋಡಿದಾಗ ಇದು ನಮ್ಮ ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಬೆಳೆದು ಅದನ್ನು ಬಳಸಲಾಗ್ತಾ ಇತ್ತು ಅದರಲ್ಲೂ ಈ ಎರಡು ಏನಿದೆಯೇ ವರೈಝಾ ಸಟೈವ ಮತ್ತು ವರೈಜಾ ಗ್ಲಾಬ್ರಿಮ ಅದರಲ್ಲೂ ಹೆಚ್ಚಾಗಿ ವರೈಝಾ ಸಟೈವನೇ ಭತ್ತ ಅನ್ನೋ ಒಂದು ಅನ್ವರ್ಥನಾಮ ಪಡೆದುಕೊಂಡಿದೆ ಸೊ ಇದರಲ್ಲಿ ನಾವು ಏಷ್ಯಾ ಅಂದರೆ ಹಿಮಾಲಯದ ಆಸುಪಾಸಿನಲ್ಲಿ ಬೆಳೀತಾ ಇದ್ರು ಉತ್ತರ ಹಿಮಾಲಯದ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ ನೋಡಿದಾಗ ಸೊ ಇದನ್ನು ನಾವು ಮತ್ತೆ ಮೂರು ಉಪವಿಧಗಳಾಗಿ ವಿಂಗಡಿಸಿದ್ದಾರೆ ಅಂದರೆ ವರೈಜಾ ಸಟೈವಾದಲ್ಲಿ ಆ ಪ್ರದೇಶಕ್ಕೆ ಅನುಗುಣವಾಗಿ ಸೂಕ್ತವಾದ ತಳಿಯನ್ನು ಏನು ಆಗಿನ ಜನರು ಆಯ್ಕೆ ಮಾಡಿ ಹೆಚ್ಚಾಗಿ ಬೆಳೀತಾ ಇದ್ರು ಅವು ಯಾವುವು ಅಂತ ನೋಡಿದಾಗ ಒಂದು ಜಪೋನಿಕಾ ಅಂತ ಇದು ಜಪಾನ್ ದೇಶದ ಸುತ್ತಮುತ್ತದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು ಮತ್ತು ಜವಾನಿಕಾ ಜವಾನಿಕಾ ಅಂತ ಹೇಳಿದರೆ ಜಾವಾ ಪ್ರದೇಶ ಅಥವಾ ಫಿಲಿಪೈನ್ಸ್ ಅಲ್ಲಿನ ಪ್ರದೇಶದಲ್ಲಿ ಈ ತಳಿ ಹೆಚ್ಚಾಗಿ ಬೆಳೀತಾ ಇದ್ದರು ಹಾಗೆ ನಮ್ಮ ಭಾರತದಲ್ಲಿ ನೋಡಿದಾಗ ನಾವು ವರೈಸ ಸಟೈವ ಇಂಡಿಕಾ ಅನ್ನೋ ಒಂದು ವಿಧದ ಭತ್ತವನ್ನು ಹೆಚ್ಚಾಗಿ ಬಳಸ್ತಾ ಇದ್ವಿ ಸೊ ಈ ಇಂಡಿಕಾ ಅನ್ನೋ ಭತ್ತ ಏನಿದೆಯೋ ಇದು ಒಂದು ಮಧ್ಯಮ ಗಾತ್ರದ ಉದ್ದವಾದ ಕಾಳುಗಳಿದ್ದು ನಾವು ಬಳಸೋದಕ್ಕೆ ತುಂಬ ಶ್ರೇಷ್ಠ ಮತ್ತು ರುಚಿಕರವಾಗಿತ್ತೆಂದು ನಮಗೆ ತಿಳಿದು ಬರುತ್ತೆ ಹೀಗೆ ನಾವು ಈ ವರ್ಗೀಕರಣ ಮಾಡಿರುವಂಥ ಈ ಭತ್ತ ಮುಂಚಿನಿಂದಲೂ ಪ್ರಕೃತಿದತ್ತವಾಗಿ ಅವು ಅನುವಂಶೀಯ ಗುಣಗಳನ್ನು ಉತ್ತಮವಾದ ಗುಣಗಳನ್ನು ಆಯ್ಕೆ ಮಾಡುತ್ತಾ ಮಾಡುತ್ತಾ ಬಂದಿದ್ದೇವೆ ಸೊ ನಂತರ ಅಂದರೆ ನಾವು ಹತ್ತೊಂಬತ್ತು ಸಾವಿರದ ನಂತರ ಯಾವಾಗ ನಮಗೆ ಜನಸಂಖ್ಯೆ ತುಂಬ ಹೆಚ್ಚಾಗ್ತಾ ಬಂತು ಆಹಾರ ಉತ್ಪಾದನೆ ಅಷ್ಟೊಂದು ಇರಲಿಲ್ಲ ಆವಾಗ ವೈಜ್ಞಾನಿಕವಾಗಿ ನಾವು ಹೊಸ ಹೊಸ ತಳಿಗಳನ್ನು ಕಂಡುಹಿಡಿಯಲು ಶುರು ಮಾಡಿದ್ದೆವು ಸೊ ಆಗ ಉತ್ಪನ್ನವಾದ ಅಥವಾ ಉತ್ಪಾದನೆಯಾದ ತಳಿಗಳು ಅಂತ ಹೇಳಿದರೆ ಮೊದಲನೇದು ಐ ಆರ್ ಸಿಕ್ಸ್ಟಿ ಫೋರ್ ಅಂತ ಸೊ ಇದೊಂದು ಹಳೆಯ ತಳಿಗಳು ಏನಿದ್ವು ಅದಕ್ಕಿಂತ ಉತ್ತಮವಾದ ಗುಣಮಟ್ಟ ಇಳುವರಿ ಮತ್ತು ಕಡಿಮೆ ಅವಧಿಯಲ್ಲಿ ಬರುವಂಥ ಬೆಳೆಯಾಗಿತ್ತು ಸೊ ಇದಾದ ನಂತರ ಇದರ ಜೊತೆಗೆ ಇದರನ್ನು ಬಳಸ್ಕೊಂಡು ನಾವು ಮುಂದುವರೆದ ಇನ್ನೊಂದು ಸುಧಾರಿತ ತಳಿ ಮಾಡಿದ್ದು ಅಂತ ಹೇಳಿದರೆ ಜಯ ಅಂತ ಒಂದು ಏನು ತಳಿ ಇದೆ ಅದು ಸೊ ಅದನ್ನು ನಾವು ಈ ಏಷ್ಯಾ ಖಂಡದ ಒಂದು ಮಿರಾಕಲ್ ಅಂತಲೇ ಹೇಳ್ತೀವಿ ಸೊ ಅಷ್ಟು ಉತ್ತಮವಾದ ತಳಿ ಜಯ ಸೊ ಅದನ್ನು ನಾವು ಬಳಸ್ತಾ ಇದ್ವಿ ಮುಂದೆ ಮತ್ತೆ ಅದನ್ನು ನಾವು ವೈಜ್ಞಾನಿಕವಾಗಿ ಪರಿಷ್ಕರಿಸುತ್ತಾ ಒಂದು ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ವಿವಿಧ ತಳಿಗಳನ್ನು ನೋಡ್ಬೋದು ಅಂದರೆ ತಳಿಗಳಲ್ಲಿ ನಾವು ಬೇರೆ ಬೇರೆ ಗುಣಮಟ್ಟ ಕಾಯ್ದುಕೊಂಡು ಅದನ್ನು ಬೆಳೆಸ್ತಾ ಇರೋವು ಒಂದು ಅಂಥೇಳಿದರೆ ಸ್ವಲ್ಪ ಬರ ನಿರೋಧಕತೆ ಇರೋವಂಥದ್ದು ಕಡಿಮೆ ಅವಧಿ ಇರೋವಂಥದ್ದು ಆಮೇಲೆ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಉತ್ಪಾದನೆ ಮಾಡಿದ್ದೇವೆ ಸೊ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಮೌಲ್ಯೀಕರಣಗೊಳಿಸಿದ ತಳಿಗಳಿದ್ದಾವೆ ಅಂದರೆ ಒಂದಷ್ಟು ಲಘು ಪೋಷಕಾಂಶಗಳು ಝಿಂಕ್ ಐರನ್ ಇವು ಭತ್ತದ ತಳಿಯಲ್ಲಿ ಕಡಿಮೆ ಇರ್ತವೆ ಆದರೆ ಈ ದೇಶದಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇರೋದರಿಂದ ಬಡವರು ಅದನ್ನು ನಾವು ಬೇರೆ ವಿಧದಲ್ಲಿ ಒಂದು ಬಳಸೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಭತ್ತದಲ್ಲೇ ಅದರ ಪ್ರಮಾಣ ಹೆಚ್ಚು ಮಾಡಿ ಎಲ್ಲರಿಗೂ ಸಿಗುವಂತೆ ಮಾಡುವಂಥ ಒಂದು ವಿಧಾನ ಮೌಲ್ಯೀಕರಣ ಮಾಡಿದ ಭತ್ತದ ತಳಿಗಳು ಅದ್ರ ಜೊತೆಗೆ ಉತ್ಪಾದನೆ ಹೆಚ್ಚಿಸುವುದಕ್ಕೋಸ್ಕರ ಹೈಬ್ರಿಡ್ ತಳಿಗಳು ಭತ್ತದಲ್ಲಿ ಬಂದಿವೆ ಸೊ ಇವು ಹೆಚ್ಚಾಗಿ ಚೈನಾದಲ್ಲಿ ಸೂಪರ್ ಹೈಬ್ರಿಡ್ ಭತ್ತ ಅಂತಲೂ ಅವರು ಸಂಶೋಧನೆ ಮಾಡಿ ಕಂಡು ಹಿಡಿದಿದ್ದಾರೆ ಅದು ಸುಮಾರು ಒಂದು ಹೆಕ್ಟೇರಿಗೆ ನೂರು ನೂರು ಇಪ್ಪತ್ತು ಕ್ವಿಂಟಲಷ್ಟು ಇಳುವರಿ ಕೊಡುವಂಥವಿದ್ದಾವೆ ನಮ್ಮ ದೇಶದಲ್ಲೂ ಸಹ ರೈಸ್ ಹೈಬ್ರಿಡ್ಸ್ಗಳು ಬಂದಿದ್ದಾವೆ ಮುಖ್ಯವಾಗಿ ನಮ್ಮ ಮಂಡ್ಯದ ವಿ ಸಿ ಫಾರ್ಮಲ್ಲಿ ಹಿಡಿದಂಥ ಕೆ ಆರ್ ಎಚ್ ಭತ್ತ ಏನಿದೆ ಅದು ಅಧಿಕ ತಳಿ ಕೊಡುವಂಥ ಒಂದು ಹೈಬ್ರಿಡ್ ನಮ್ಮ ದೇಶದಲ್ಲಿ ಸೊ ಹೀಗೆ ಮುಂದಿನ ದಿನಗಳಲ್ಲಿ ಸೂಪರ್ ಹೈಬ್ರಿಡ್ಗಳನ್ನು ನಾವು ಬರ್ತಿರೋದನ್ನು ನೋಡ್ಬೋದು ಅಂದರೆ ಕಡಿಮೆ ಪ್ರದೇಶದಲ್ಲಿ ಕಡಿಮೆ ಖರ್ಚಿನಲ್ಲಿ ಅತ್ಯಧಿಕ ಇಳುವರಿ ಕೊಡುವಂತಹ ತಳಿಗಳು ಸೊ ಇವು ಭತ್ತದ ಒಂದು ಇತಿಹಾಸ ಅಂತ ನಾವು ನೋಡಬಹುದು ಹೇಗೆ ಭತ್ತ ಉಗಮ ಆಯಿತು ನಮ್ಮ ದೇಶದಲ್ಲಿ ಅದನ್ನು ಹೇಗೆ ನಾವು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿ ನಮ್ಮ ಸಮಸ್ಯೆಗಳಿಗೆ ಅಂದ್ರೆ ಆಹಾರದ ಸಮಸ್ಯೆಗಳಿಗೆ ಸರಿದೂಗುವಂತೆ ಇಳುವರಿಗೆ ತಂದಿರುವಂಥದ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ